ಮುಂದಿನ ಸುದ್ದಿ ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಇಸ್ರೋ ಟೆಲಿಮೆಟ್ರಿ ಪತ್ತೆ ಹೆಚ್ಚುವಿಕೆ ಮತ್ತು ಕಮಾಂಡ್ ನೆಟ್ವರ್ಕ್ ಕೇಂದ್ರಕ್ಕೆ ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯ ಅವರು ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಅವರಿಗೆ ಪೇಟಾ ಶಾಲು ತೊಡಿಸಿ ಸನ್ಮಾನಿಸಿದ್ರ ಅಲ್ಲದೆ ಸಂಸ್ಥೆಯ ವಿಜ್ಞಾನಿಗಳು ಮತ್ತು ಸಿಬ್ಬಂದಿಯನ್ನು ಸನ್ಮಾನಿಸಿ ಸಿಇಿ ಸಂಭ್ರಮಿಸಿದರು ಈ ವೇಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಉಪಸ್ಥಿತರಿದ್ದರು ನಂತರ ಚಂದ್ರಯಾನ ತ್ರೀ ಕಾರ್ಯಾಚರಣೆ ಬಗ್ಗೆ ವಿಜ್ಞಾನಿಗಳಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಂಡರು ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬುಧವಾರ ರಾತ್ರಿ ಇಸ್ರೋಗೆ ಭೇಟಿ ನೀಡಿ ವಿಜ್ಞಾನಿಗಳನ್ನು ಚಂದ್ರಯಾನ ತ್ರೀ ಯಶಸ್ವಿಯಾದ ಹಿನ್ನೆಲೆ ಸರ್ಕಾರದ ವಸ್ತೆಯಿಂದ ಇಸ್ರೋ ವಿಜ್ಞಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿ ಇಸ್ರೋ ಅಧ್ಯಕ್ಷ ಸೋಮನಾಥ್ ಸೇರಿದಂತೆ ಕರ್ನಾಟಕದ ಐನೂರು ವಿಜ್ಞಾನಿಗಳಿಗೆ ಸನ್ಮಾನ ಮಾಡಲು ಸರ್ಕಾರ ಚಿಂತಿಸಿದೆ ಇನ್ನು ಸೆಪ್ಟೆಂಬರ್ ಎರಡರ ನಂತರ ಸನ್ಮಾನ ಕಾರ್ಯಕ್ರಮ ದಿನಾಂಕ ನಿಗದಿಯಾಗಲಿದೆ ಇನ್ನು ಮಿಷನ್ ಚಂದ್ರಯಾನ ಯಶಸ್ವಿಯಾಗಿರುವ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಇಸ್ರೋ ಕಚೇರಿಗೆ ಭೇಟಿ ನೀಡುತ್ತಾರೆ ಶನಿವಾರ ಬೆಂಗಳೂರಿನ ಇಸ್ರೋ ಕೇಂದ್ರ ಕಚೇರಿಗೆ ಶನಿವಾರ ಭೇಟಿ ನೀಡಲಿದ್ದಾರೆ ಆಗಸ್ಟ್ ಇಪ್ಪತ್ತಾರರಂದು ಸಂಜೆ ಐದು ಐವತ್ತೈದಕ್ಕೆ ಹೆಚ್ಎಎಲ್ ಏರ್ಪೋರ್ಟ್ಗೆ ಆಗಮಿಸಿರುವ ಪಿಎಂ ನರೇಂದ್ರ ಮೋದಿ ಅವರು ಸಂಜೆ ಆರು ಮೂವತ್ತರ ವೇಳೆಗೆ ಏರ್ಪೋರ್ಟ್ನಲ್ಲಿ ವಿಶ್ರಾಂತಿ ಪಡೆಯಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಮತ್ತೊಂದೆಡೆ ಪ್ರಧಾನಿ ಭೇಟಿ ವೇಳೆ ಹೆಚ್ಚಿನ ಜನ ಸೇರುವುದು ಮತ್ತು ಪಿಂಡ್ಯದಲ್ಲಿ ರೋಡ್ ಶೋ ನಡೆಸಲು ಬಿಜೆಪಿ ಚಿಂತನೆ ನಡೆಸಿದೆ ಎನ್ನಲಾಗಿದೆ ಈ ವಿಚಾರವಾಗಿ ರಾಜ್ಯ ಘಟಕದ ನಾಯಕರಿಗೆ ವರಿಷ್ಠರಿಂದ ಈಗಾಗಲೇ ಸೂಚನೆ ಬಂದಿದೆ ಅದ್ದೂರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಲು ಬಿಜೆಪಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಸ್ವಾಗತಕ್ಕೆ ಎಚ್ಎಎಲ್ ಏರ್ಪೋರ್ಟ್ನಲ್ಲಿ ಐದರಿಂದ ಆರು ಸಾವಿರ ಜನರನ್ನು ಸೇರಿಸಲು ಉದ್ದೇಶಿಸಲಾಗಿದೆ ಅವರು ಏರ್ಪೋರ್ಟ್ನಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಾಧ್ಯತೆ ಇದೆ ಮೋದಿ ಮೋದಿಯವರು ಸುಮಾರು ಒಂದು ಕಿಲೋಮೀಟರ್ ರೋಡ್ ಶೋ ನಡೆಸುವ ಸಾಧ್ಯತೆ ಇದ್ದು ಈ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಬಿಜೆಪಿ ಶಾಸಕರಿಗೆ ಕೂಡ ಸೂಚನೆ ನೀಡಲಾಗಿದೆ ಅಂತ ಹೇಳಲಾಗಿದೆ ಅತಿ ದೊಡ್ಡ ದುರಂತ ಯಾವುದಾದ್ರು ಒಂದು ಟೀಮ್ ಐ ಪಿ ಎಲ್ ಗೆದ್ದುಬಿಟ್ರೆ ಇಡೀ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಯ್ತಾರೆ ಅಂಥದ್ರಲ್ಲಿ ಇಸ್ರೋದವರು ಮಾಡಿರುವಂಥ ಸಾಧನೆ ಅಂಥದ್ದು ಇಡೀ ವಿಶ್ವದಲ್ಲೇ ನಾಲ್ಕನೇ ದೇಶ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟಿರುವಂಥ ಏಕೈಕ ದೇಶ ಮೊದಲು ತಗೊಂಡು ಹೋಗ್ ಬಂದ್ಬಿಟ್ಟು ಪ್ರಧಾನಿ ಏನಾದ್ರು ಮಾಡಬೇಕಂತಿದ್ದರೆ ಇಡೀ ಬೆಂಗಳೂರಲ್ಲ ಡೆಲ್ಲಿ ಅಲ್ಲ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ಇಸ್ರೋ ಸೈಂಟಿಸ್ಟ್ಗಳ ಮೆರವಣಿಗೆ ಮಾಡಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಬಿ ಜೆ ಪಿಯವರು ಸೇರಿಕೊಂಡು ಪ್ರಧಾನಿ ಇದು ಮೆರವಣಿಗೆ ಮಾಡ್ತಾರಂತೆ ನಿಜಕ್ಕೂ ಬೇಸರದ ಸಂಗತಿ ಇದು ಎಲೆಕ್ಷನ್ ಟೈಮಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ ರೋಡ್ ಶೋ ಮಾಡಿಬಿಟ್ಟು ಜನ ಅರವತ್ತಾರಕ್ಕೆ ಕೇಳಿಸ್ಬಿಟ್ರು ಬಿ ಜೆ ಪಿ ಸೀಟ್ನ ಪ್ರಧಾನಿ ಗೊತ್ತಿರುತ್ತೆ ಇಲ್ಲಿರೋ ರಾಜ್ಯ ನಾಯಕರುಗಳು ಕೇಳಬೇಕಲ್ಲ ಪೀಣ್ಯಾಗಲ್ಲಿ ಒಂದು ಕಿಲೋಮೀಟ್ರ್ ರೋಡ್ ಶೋ ಅಂತೆ ಏರ್ಪೋರ್ಟಲ್ಲಿ ಭಾಷಣ ಅಂತೆ ಮಾಡಿ ಚಂದ್ರಯಾನದ ಯಶಸ್ಸಿಗೆ ಪ್ರಧಾನಿ ಮೋದಿಯವರು ದೇಶದ ಪ್ರಧಾನಿಯಾಗಿ ಸಾಕಷ್ಟು ನೆರವನ್ನು ನೀಡಿರಬಹುದು ಮಾನಸಿಕವಾಗಿ ಅಥವಾ ಒಬ್ಬ ದೇಶದ ನಾಯಕನಾಗಿ ಅದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಪ್ರಧಾನಿಗೆ ಹ್ಯಾಟ್ಸ್ ಆಫ್ ಹೇಳೋಣ ಆದರೆ ಮೆರವಣಿಗೆ ಮಾಡಬೇಕಾಗಿರೋದು ಯಾರ್ದು ವಿಜ್ಞಾನಿಗಳದ ಪ್ರಧಾನಿಯವ್ರದ ಪ್ರಧಾನಿಯವ್ರದ್ದು ಮಾಡಲಿ ಇದೇ ಬಿ ಜೆ ಪಿಯವರು ಪ್ರಮುಖ ನಾಯಕರುಗಳಂದರೆ ಪ್ರಮುಖ ಸೈಂಟಿಸ್ಟ್ಗಳು ಯಾಕೆಂದರೆ ಸೋಮನಾಥ್ ಅವರು ಹೇಳ್ತಿರು ಇವ್ರು ಇಷ್ಟು ಜನ ಮೇಯ್ನ್ ಅಂದ್ಬಿಟ್ಟು ನಾಲ್ಕೈದು ಜನರು ನಿಲ್ಲಿಸ್ಕೊಂಡು ಅವರುಗಳನ್ನು ಮೊದಲು ನಿಲ್ಲಿಸಿ ಅವ್ರ ಪಕ್ಕದಲ್ಲಿ ಪ್ರಧಾನಿಯವ್ರನ್ನ ನಿಲ್ಲಿಸಿ ಮೆರವಣಿಗೆ ಮಾಡಿ ಒಂದು ಕಿಲೋಮೀಟ್ರಲ್ಲ ಇಡೀ ಬೆಂಗಳೂರು ಮಾಡಿ ಇಡೀ ದೇಶ ಮಾಡಿ ಎಲ್ಲ ಹೆಮ್ಮೆ ಪಡ್ತಾರೆ ಅದು ಬಿಟ್ಬಿಟ್ಟು ಕಷ್ಟಪಟ್ಟವ್ರು ನಾಲ್ಕು ವರ್ಷದಿಂದ ಸೈಂಟಿಸ್ಟ್ಗಳು ಅದಕ್ಕೆ ನಲವತ್ತು ಐವತ್ತು ವರ್ಷದ ಇತಿಹಾಸ ಇರುತ್ತೆ ಪ್ರಧಾನಿಯವ್ರನ್ನ ಬೆಂಗಳೂರಿಗೆ ಬಂದು ಇವ್ರಿಗೆ ವಿಶ್ ಮಾಡ್ತಾರಂತೆ ಪ್ರಧಾನಿ ಮೋದಿಯವ್ರ ಮೆರವಣಿಗೆ ಅಂತೆ ಇದೇ ರಾಜಕೀಯನ ಕೋಲ್ಕತಾ ನೈಟ್ ರೈಡರ್ಸು ಗೆದ್ಬಿಟ್ರೆ ಮಮತಾ ಅವರು ಇಡೀ ಕೋಲ್ಕತಾ ಸಿಟಿ ಫುಲ್ ಮೆರವಣಿಗೆ ಮಾಡಿಸ್ಬಿಡ್ತಾರೆ ಕೆ ಕೆ ಆರ್ ಟೀಮ್ನ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವಕಪ್ ಗೆದ್ದಾಗ ಮುಂಬೈ ಡೆಲ್ಲಿಲಿ ಮೆರವಣಿಗೆ ಮಾಡಿಸ್ಬಿಟ್ರು ಟೀಮ್ ಇಂಡಿಯಾನ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂ ತೌಸಂಡ್ ಸೆವೆನಲ್ಲಿ ವಿರಾಟ್ ಕೊಹ್ಲಿ ಗೆದ್ದು ಬಂದಾಗ ಸಿಂಗಾಪುರದಲ್ಲಿ ಫಸ್ಟ್ ಬಂದಿದ್ದು ಬೆಂಗಳೂರಿಗೆ ಇಡೀ ಬೆಂಗ್ಳೂರಲ್ಲಿ ಮೆರವಣಿಗೆ ಮಾಡಿಸ್ಬಿಟ್ರು ಬಿ ಜೆ ಪಿಯವ್ರ ಬಾಯಲ್ಲಿ ಬರಬೇಕಾಗಿದ್ದಿದ್ದು ಫಸ್ಟು ಸೈಂಟಿಸ್ಟ್ಗಳ ಮೆರವಣಿಗೆ ಮಾಡಿಸಿ ಅಂತ ಪ್ರಧಾನಿ ಮೋದಿಯವರದು ಒಂದು ಕಿಲೋಮೀಟ್ರು ರೋಡ್ ಶೋ ಮಾಡ್ತಾರಂತೆ ದಯವಿಟ್ಟು ಬಿ ಜೆ ಪಿಯವರ ಈ ಒಂದು ನಿ ಅಂತೆ ಇನ್ನೂ ಫೈನಲ್ ಆಗಿದೆಯಲ್ಲೋ ಗೊತ್ತಿಲ್ಲ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಮೂಲಗಳ ಮಾಹಿತಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಾಮೆಂಟ್ ಮೂಲಕ ತಿಳಿಸಿ